ದಶಾನ ಹತ್ತು ಆನ ಅಂತ ಹೇಳಿದ್ರೆ ಮುಖ ಹತ್ತು ಮುಖವುಳ್ಳವ ಯಾರು
ಬಣ್ಣಿಸಿದೆ ಭಗವಾನ ಕೋಪಕ್ಕೆ ಒಳಗಾಗ್ತಾನೆ ಇತ್ತ ಅರಮನೆಗೆ ಬಂದು ನೋಡುವಾಗ ರಾವಣನು ಅಲ್ಲಿರುವ ಅಂತಃಪುರದಲ್ಲಿರುವ ಸ್ತ್ರೀಯರನ್ನು ನಿಂದಿಸಿ ತೊಂದರೆ ಕೊಟ್ಟು ಹೋದಂತ ಸೊಕ್ಕಿದ ವಿರೋಧಿಗಳ ಮೇಲೆ ಬಹಳ ಕೋಪಕ್ಕೆ ಒಳಗಾಗ್ತಾನೆ ಅದನ್ನು ಕವಿ ಹೇಗೆ ವರ್ಣನೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಕೊಯ್ ವ್ಯಕ್ತಿ ಅಂತ ಹೇಳುವಾಗ ಏಟು ಚಿಂದ ಕೊಯ್ ಅಂತ ಹೇಳಿದ್ರೆ ಏಟು ಎತ್ತರ ಕಟ್ಟಿದಾಗ ಚಿಂದ ಅಂತ
ಬಹು